ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಿರು ದೀಪಾವಳಿ ಅಥವಾ ಕಾರ್ತಿಕ ಮಾಸದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ತಿಕ ಪೌರ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಯಾವ ದಿನದಂದು ಬಂದಿದೆ, ಹಾಗೆ ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು, ಮುಖ್ಯವಾಗಿ ಈ ಕಾರ್ತಿಕ ಮಾಸದಲ್ಲಿ 365 ಬತ್ತಿಗಳು ಇರುವಂತಹ ಒಂದು ದೀಪವನ್ನು ಯಾವತ್ತು ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲಿಗೆ ಈ ಕಾರ್ತಿಕ ಮಾಸ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಮಾಸ. ಜೊತೆಗೆ ವಿಷ್ಣು ಆಷಾಢ ಮಾಸದಲ್ಲಿ ಬರುವಂತಹ ಏಕಾದಶಿ ದಿನ ನಿದ್ದೆಗೆ ಜಾರಿದ್ರೆ ಇನ್ನು ಕಾರ್ತಿಕ ಮಾಸದಲ್ಲಿ ಬರುವಂತಹ ಏಕಾದಶಿ ದಿನ ಎಚ್ಚರವಾಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿಯೇ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಕೂಡ ಬಾಗಿಲಲ್ಲಿ ಹಾಗೆ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಪೂಜೆ ಮಾಡಲಾಗುತ್ತೆ. ಇನ್ನು ಈ ಕಾರ್ತಿಕ ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ. ಹಾಗಾದರೆ ಈ ಮಹತ್ವವಿರುವಂಥ ಈ ಕಾರ್ತಿಕ ಹುಣ್ಣಿಮೆ ಈ ವರ್ಷ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು, 365 ಬತ್ತಿಗಳನ್ನು ಯಾವಾಗ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಈ ವರ್ಷ ಕಾರ್ತಿಕ ಪೌರ್ಣಿಮೆ ಏನಿದೆ ಅದು ನವಂಬರ್ 27 ತಾರೀಕು ಸೋಮವಾರದ ದಿನ ಬಂದಿದೆ. ಸೋಮವಾರದ ದಿನವೇ ಕಾರ್ತಿಕ ಪೌರ್ಣಿಮೆ ಬಂದಿರೋದು ಬಹಳನೇ ವಿಶೇಷ. ಇನ್ನು ಹುಣ್ಣಿಮೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಕಾರ್ತಿಕ ಹುಣ್ಣಿಮೆ ಬಂದು ನಮಗೆ ನವಂಬರ್ 26 ತಾರೀಕು ಭಾನುವಾರದ ದಿನವೇ ಆರಂಭವಾಗ್ತಾ ಇದೆ. ನವಂಬರ್ 26 ತಾರೀಕು ಭಾನುವಾರ ಮಧ್ಯಾಹ್ನ 3:55 ಕಾರ್ತಿಕ ಪೌರ್ಣಿಮೆ ಆರಂಭವಾಗುತ್ತೆ. ನವಂಬರ್ 27 ತಾರೀಕು ಮಧ್ಯಾಹ್ನ 2:45 ಈ ಕಾರ್ತಿಕ ಪೌರ್ಣಿಮೆ ಅಂತ್ಯವಾಗುತ್ತೆ. ಹುಣ್ಣಿಮೆ ತಿಥಿ ಏನಿದೆ ಅದು 26 ತಾರೀಕು ಭಾನುವಾರನೇ ಆರಂಭ ಆದರೂ ಕೂಡ ಹೆಚ್ಚಿನ ಹುಣ್ಣಿಮೆ ಏನಿದೆ ಅದು ನಮಗೆ ಸೋಮವಾರದ ದಿನ ಬೀಳುತ್ತೆ. ಹಾಗಾಗಿ ಸೋಮವಾರದ ದಿನವೇ ನಾವು ಕಾರ್ತಿಕ ಪೌರ್ಣಿಮೆಯನ್ನು ಆಚರಣೆ ಮಾಡಬೇಕು. ಇನ್ನು ಸೋಮವಾರದ ದಿನ ಮಧ್ಯಾಹ್ನ 2:45 ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತೆ. ಹಾಗಾಗಿ ಹುಣ್ಣಿಮೆ ಪೂಜೆಯನ್ನು ಮಾಡುವವರು ಅಥವಾ 365 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚುವವರು ಸೋಮವಾರದ ದಿನ ನವಂಬರ್ 27 ತಾರೀಕು ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ನೀವು 365 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬಿಡಿ. ಇನ್ನು ಕಾರ್ತಿಕ ಪೌರ್ಣಿಮೆ ಅಥವಾ ಕಿರು ದೀಪಾವಳಿಯ ಆಚರಣೆಯನ್ನು ಕೂಡ ನೀವು ನವಂಬರ್ 27 ತಾರೀಕು ಸೋಮವಾರ ಬೆಳಗ್ಗೆ ಆಚರಣೆ ಮಾಡಿಕೊಳ್ಬೇಕು. ಅಂದರೆ ರಾಹುಕಾಲ ಯಮಗಂಡಲ ಕಾಲ ಬಿಟ್ಟು ಮಧ್ಯಾಹ್ನ 2:45 ಒಳಗಡೆ ನೀವು ಪೂಜೆಯನ್ನು ಅಥವಾ ನಿಮ್ಮ ಆಚರಣೆ ಏನಿರುತ್ತೆ ಅವತ್ತಿನ ದಿನ ಅದನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಿರು ದೀಪಾವಳಿ ಅಥವಾ ಕಾರ್ತಿಕ ಪೌರ್ಣಿಮೆ ಯಾವತ್ತು ಬಂದಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ 365 ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವಾಗ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.